Hi friends, welcome back to my channel. So, this video bandu evening inda shuru madidini. Yavde content illa, but 10 minutes time pass agutte nimge anta ankondidini. So, naale tindige dosage ready madkonta idini. Ee recipe bandu nana next video li detail agi share martini because idu different type dosa. ನಿಮಗೆ ಗೊತ್ತಿದೆಯೇನೋ ಗೊತ್ತಿಲ್ಲ, ನೆಕ್ಸ್ಟ್ ವೀಡಿಯೋ ನೋಡಿದ್ಮೇಲೆ ಗೊತ್ತಾಗುತ್ತೆ. ಇದು ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಹೇಳ್ಕೊಟ್ಟಿದ್ದು, ಅಂದರೆ ನಮ್ಮ ಓನರ್ ಆಂಟಿಯವ್ರು ಹೇಳ್ಕೊಟ್ಟಿದ್ದು. ಅವರು ಅವ್ರ ಮನೇಲಿ ಮಾಡಿದಾಗ ತಂದುಕೊಟ್ರು ದೋಸೆ, ತುಂಬ ಚೆನ್ನಾಗಿತ್ತು. ಸೊ ಅವ್ರ ಹತ್ರ ರೆಸಿಪಿ ಕೇಳಿ ನಾನು ಟ್ರೈ ಮಾಡಿ ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ವೀಡಿಯೋಲಿ ಡೀಟೇಲ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅದೆಲ್ಲ ಆದಮೇಲೆ, ದೋಸೆ ಎಲ್ಲ ಆಡಿಸಿದಾದಮೇಲೆ, ನಾನು ಬೆಳಿಗ್ಗೆ ತಿಂಡಿದು ಮಧ್ಯಾಹ್ನದ ಅಡುಗೆ ಎಲ್ಲ ಪಾತ್ರೆ ತೊಳೆದಿಟ್ಟಿರೋದು, ಈಗ ಈವ್ನಿಂಗ್ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಅದೆಲ್ಲ ಎತ್ತಿಟ್ಕೊಂಡ್ಮೇಲೆ ಆದಿ ಟ್ಯೂಷನ್ಗೆ ಹೋಗಿದ್ದ. ಸೊ ಅವನ್ನ ಕರ್ಕೊಂಡು ಬರೋಕ್ಕೆ ಹೋದೆ. ಅವನ್ನ ಕರ್ಕೊಂಡ್ಬರೋದು ನಾನೇ, ಡೈಲಿ ಬಿಡೋದು ಪಿಕ್ ಆ್ಯಂಡ್ ಡ್ರಾಪ್ ನಾನೇ ಮಾಡಬೇಕು, ಬಿಕಾಸ್ ಸ್ವಲ್ಪ ದೂರ ಇದೆ ಟ್ಯೂಷನ್ನು, ಮತ್ತು ಕತ್ಲೆ ಆಗಿಬಿಡುತ್ತೆ ಅವ್ನು ಬರೋಷ್ಟೊತ್ತಿಗೆ. ನಾಯಿಗಳ ಕಾಟ, ಆಮೇಲೆ ಸ್ವಲ್ಪ ಹಸುಗಳು ಎಲ್ಲ ಇರುತ್ತೆ, ಅದರಿಂದ ಭಯ, ಒಬ್ಬನ್ನೇ ಕಳಿಸೋದಿಲ್ಲ. ಸೊ ಆ ದಿನ ಕರ್ಕೊಂಬರ್ತಾ ಹಂಗೇ ವೆಜಿಟೇಬಲ್ಸು ತಂದುಬಿಟ್ಟೆ. ಸಂಡೇನೇ ಆ್ಯಕ್ಚುಲಿ ತೊಗೊಬೇಕಿತ್ತು, ಸಂಡೇ ಆಗಲಿಲ್ಲ ಅಂಥೇಳಿ ಆ ದಿನ ಟ್ಯೂಷನಿಂದ ಕರ್ಕೊಂಡು ಬರುವಾಗಲೇ ತೊಗೊಬಂದೆ. ನಾನು ಒಬ್ಬಳೇ ದಿಶಾನು ಕರ್ಕೊಂಡು ಹೋಗೋಕ್ಕಾಗಲ್ಲ ಪಾಪುನ, ಆದಿ ಇದ್ದರೆ ಪಾಪು ನೋಡ್ಕೋತಿರ್ತಾನೆ, ನಾನು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ತೊಗೊಬೋದು, ಇಲ್ಲಾಂತಂದರೆ ಅವಳನ್ನೂ ಇಟ್ಕೊಂಡು ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ. ಅದರಿಂದ ಆ ದಿನ ಕರ್ಕೊಂಡೋದ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇನ್ನು ಟೊಮೆಟೊ ಸ್ಟೋರ್ ಮಾಡೋದು, ನೀವು ಟೊಮೆಟೊನ ತೊಟ್ಟು ಕೆಳಗಡೆ ಬರೋಂಗೆ ಉಲ್ಟಾ ಸ್ಟೋರ್ ಮಾಡಿದ್ರೆ ತುಂಬ ದಿನ ಫ್ರೆಶ್ ಆಗಿರುತ್ತೆ, ತುಂಬ ದಿನ ಬೇಗ ಹಣ್ಣಾಗೋದಿಲ್ಲ. ಸೊ ಈ ಥರ ಟ್ರೈ ಮಾಡಿ ನೋಡಿ ನೀವು. ಸೊ ಇದು ಬಂದು ಮೆಹಂದಿ, ಗೋರಂಟಿ ಸೊಪ್ಪು, ಸೊ ಹರ್ಬಲ್ ಆಯಿಲ್ ಪ್ರಿಪೇರ್ ಮಾಡೋಕ್ಕೆ ಅಂತ ಅದನ್ನು ಬಿಡಿಸಿಟ್ಕೊಂಡಿದ್ದೀನಿ. ಮೊದಲೇ ಬಿಡಿಸಿಟ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಅದು ಬಿಡಿಸಿ ಸ್ವಲ್ಪ ಇನ್ನೂ ಎರಡು ಮೂರು ಥಿಂಗ್ಸ್ ಬೇಕಿತ್ತು, ಆದ್ದರಿಂದ ಇದನ್ನು ಫ್ರಿಡ್ಜಲ್ಲಿ ಇಟ್ಬಿಡೋಣ ಅಂತ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ನಾನು ಹರ್ಬಲ್ ಆಯಿಲ್ ಪ್ರಿಪೇರ್ ಮಾಡೋದು ಅದನ್ನು ನಾನು ಪೋಸ್ಟ್ ಮಾಡ್ತೀನಿ. ಸೊ ಅಪ್ಕಮಿಂಗ್ ವೀಡಿಯೋಸಲ್ಲಿ ನೀವು ನೋಡ್ಬೋದು. ಈಗ ಮತ್ತೆ ತರಕಾರಿ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ. ಈವನ್ ಇದು ಕರಿಬೇವಿನ ಸೊಪ್ಪು ಕೂಡ ಹೇರ್ ಆಯಿಲ್ ಪ್ರಿಪೇರ್ ಮಾಡೋದಕ್ಕೆ ತಂದಿರೋದು. ಬಿಸಿಲಿಗೆ ಬೇಗ ಒಣಗೋಗುತ್ತೆ, ಸೊ ಅದರಿಂದ ಬಾಕ್ಸ್ಗಾಗಿ ಇಟ್ಕೊಂಡ್ಬಿಟ್ರೆ ನಾವು ಯೂಸ್ ಮಾಡುವಾಗ ಚೆನ್ನಾಗಿ ವಾಶ್ ಮಾಡಿ ಯೂಸ್ ಮಾಡ್ಕೊಬೋದು. ಸೊ ಇದನ್ನು ಹರ್ಬಲ್ ಆಯಿಲ್ ಪ್ರಿಪೇರ್ ಮಾಡೋದಕ್ಕೇ ನಾನು ಏನೇನು ವಸ್ತುಗಳು ಯೂಸ್ ಮಾಡಿ ಹರ್ಬಲ್ ಆಯಿಲ್ ಪ್ರಿಪೇರ್ ಮಾಡ್ತೀನಿ, ಹೆಂಗೆ ಪ್ರಿಪೇರ್ ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇನ್ನು ನಾಳೆ ಬೆಳಿಗ್ಗೆಗೆ ತಿಂಡಿಗೆ ದೋಸೆಗೆ ಸೈಡ್ ಡಿಶ್ಶಾಗಿ ತರಕಾರಿ ಸಾಗು ಮಾಡೋಕ್ಕೆ ಎಲ್ಲ ವೆಜಿಟೇಬಲ್ಸ್ ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ. ನಾನು ಯಾವಾಗಲೂ ರಾತ್ರಿನೇ ಕಟ್ ಮಾಡಿ ಇಡುವೆ, ಬಟ್ ಸ್ವಲ್ಪ ತಲೆನೋವು ಇದರಿಂದ ಆಗಿರಲಿಲ್ಲ, ಅದಕ್ಕೆ ನಾಳೆ ಬೆಳಿಗ್ಗೆಗೇನು ಬೇಕೋ ಅದನ್ನು ಎತ್ತಿ ಇಟ್ಕೊಂಡು, ಫಸ್ಟ್ ಮರ್ತುಬಿಟ್ಟಿದ್ದೆ ನಾನು, ಸರಿ ಓಕೆ ಎತ್ತಿಟ್ಕೊಂಡು ಈಗ ಮತ್ತೆ ಅದನ್ನು ಅದರ ಜಾಗಕ್ಕೆ ಇಡ್ತಾ ಇದ್ದೀನಿ. ಈಗ ಸಮ್ಮರ್ ಆದ್ದರಿಂದ ಸೌತೆಕಾಯಿ ಮತ್ತು ಲೆಮನ್ ಇದ್ರ ರೇಟ್ ಎಲ್ಲ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ, ಸ್ವಲ್ಪನೂ ಕಡಿಮೆನೇ ಮಾಡ್ಕೊಳ್ಳಲ್ಲ ಅಂತಾರೆ. 3 ಲೆಮನ್ಗೆ 20 ರುಪೀಸ್ ಅಂತಾರೆ, ಅಕಸ್ಮಾತ್ ನೀವು 1 ಲೆಮನ್ ತಗೋತೀನಿ ಅಂದರೆ 8 ರುಪೀಸ್ 9 ರುಪೀಸ್ ಕೊಡಬೇಕಾಗುತ್ತೆ. 20 ರುಪೀಸ್ಗೆ 4 ಕೂಡ ಕೊಡೋದಿಲ್ಲ, 3 ಅಷ್ಟೇ. ಸೊ ರೇಟ್ಸ್ ಎಲ್ಲ ಜಾಸ್ತಿ ಆಗಿದೆ.
ಇದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ನಾನು ಸಪ್ರೇಟಾಗಿ ಹಾಕಿಟ್ಟಿರ್ತೀನಿ ಯಾವಾಗಲೂ, ಬಟ್ ನನ್ನ ಮಗಳು ಆಟ ಆಡೋಕ್ಕೆ ಅಂತ ಎತ್ಕೋತಾಳೆ, ಎಲ್ಲ ಮಿಕ್ಸ್ ಮಾಡಿಟ್ಬಿಡ್ತಾಳೆ ಯಾವಾಗಲೂ ಅಷ್ಟೇ. ಅದು ಡೈಲಿ ಅದನ್ನು ಮಿಕ್ಸ್ ಮಾಡಿಡ್ತಾಳೆ, ನಾನು ಡೈಲಿ ಬೇರೆ ಮಾಡಿ ಮಾಡಿ ಇಡ್ತಾ ಇರ್ತೀನಿ. ಸೊ ಈಗ ಅದು ಒಂದು ಕೆಲಸ. ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಆಲೂಗಡ್ಡೆ ಎಲ್ಲ ಅದೊಂದು ಬಾಸ್ಕೆಟ್ಗೆ ಹಾಕಿ ಇಟ್ಕೊಂಡು, ಇದು ಆ್ಯಕ್ಚುಲಿ ಟ್ರೈಪಾಡು ಹಳೆಯದು, ನಂದು ನನ್ನ ಮಗಳು ಹೊಡೆದಾಕ್ಬಿಟ್ಲು, ದಿಶಾ ಹೊಡೆದಾಕ್ಬಿಟ್ಲು. ಸೊ ಇನ್ನು ಅದು ವೇಸ್ಟ್, ಅದು ಈಗ ಹೊಸ ತಗೊಂಡಿದ್ದೀನಿ ನಾನು. ಇದು ಬಂದು ಆರ್ಗ್ಯಾನಿಕ್ ಕೋಕೋನೆಟ್ ಆಯಿಲ್, ಇದು ಕೋಲ್ಡ್ ಪ್ರೆಸ್ಡ್. ಸೊ ಇದು ಹೇರ್ ಆಯಿಲ್ ಪ್ರಿಪೇರ್ ಮಾಡೋದಕ್ಕೇ ತಂದಿದ್ದು. ಕೋಲ್ಡ್ ಪ್ರೆಸ್ಡ್ ಯೂಸ್ ಮಾಡಿ ಹೇರ್ ಆಯಿಲ್ ಪ್ರಿಪೇರ್ ಮಾಡೋದು ತುಂಬ ಒಳ್ಳೆಯದು. ಸೊ ಮತ್ತೆ ನಾನು ರಾತ್ರಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ನೆಕ್ಸ್ಟ್ ಡೇ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದೆ, ನನ್ನ ರೊಟೀನ್ ಸ್ಟಾರ್ಟ್ ಆಗೋದು 4:45 ಅಥವಾ 5 ಇಂದ, ವಿತಿನ್ 5:30ಗೆಲ್ಲ ನನ್ನ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಸೊ ತರಕಾರಿ ಸಾಗು ಮಾಡೋದಕ್ಕೆ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಈವನ್ ಇದು ತರಕಾರಿ ಸಾಗೋದು ರೆಸಿಪಿ ಕೂಡ ನಾನು ಇದರಲ್ಲಿ ಶೇರ್ ಮಾಡಿಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ನಾನು ಮೊದಲೇ ಹೇಳ್ದಂಗೆ ಇದರಲ್ಲಿ ಯಾವುದೇ ಕಂಟೆಂಟ್ ಇಲ್ಲ, ಬಟ್ ಒಂದು 10 ಮಿನಿಟ್ಸ್ ಟೈಮ್ ಪಾಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ದೋಸೆಗೆ ಏನೇನು ಆ್ಯಡ್ ಮಾಡಬೇಕು ಏನು ಅಂತ ಮುಂದಿನ ವೀಡಿಯೋಲಿ ನೋಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ ದೋಸೆ. ಸೊ ನನ್ನ ಹಸ್ಬೆಂಡು ಆಫೀಸ್ಗೆ ಹೊರಟರು, ಅದು ವೀಡಿಯೋ ಮಾಡಲಿಲ್ಲ ನಾನು, ದಿಶಾ ಎದ್ಬಿಟ್ಲು. ಸೊ ಮತ್ತೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ 8:30ಗೆ ಆದಿ ಕೂಡ ಸ್ಕೂಲ್ಗೆ ಹೊರಟ, ಅದು ಯಾವುದೂ ನಾನು ವೀಡಿಯೋ ಮಾಡಿಲ್ಲ. ಈಗ ನನಗೆ ದೋಸೆ ಹಾಕೋತಾ ಇದ್ದೀನಿ. ಈ ದೋಸೆ ಬಂದು ರೋಸ್ಟ್ ಥರ ಬರೋದಿಲ್ಲ, ತುಂಬ ಸಾಫ್ಟಾಗಿರುತ್ತೆ. ಸೊ ಈ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಿ ಯು, ಬಾಯ್.